ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಸೂರಜ್ ನಾಯ್ಕ್ ಸೋನಿಯಾ ವಿರುದ್ಧ ನೀಡಿರುವ ಹೇಳಿಕೆಯನ್ನ ಸೂರಜ್ ನಾಯ್ಕ್ ಸೋನಿಯಾ ಅಭಿಮಾನಿ ಬಳಗ ಖಂಡಿಸಿದೆ. ಈ ಸಂಬಂಧ ಕುಮಟಾದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಭಿಮಾನಿ ಬಳಗದ ಸದಸ್ಯರು ಇಂತಹ ಪ್ರಯತ್ನ ಮುಂದುವರೆದಲ್ಲಿ ನಮ್ಮದೇ ರೀತಿಯ ಉತ್ತರವನ್ನ ತಾಲೂಕಾ ಬಿಜೆಪಿ ಘಟಕಕ್ಕೆ ನೀಡುತ್ತೇವೆ ಎಂದರು. ಗುರುವಾರದಂದು ಕುಮಟಾ ಬಿಜೆಪಿ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾದ ಸುದ್ದಿಗೋಷ್ಠಿಯೊಂದರಲ್ಲಿ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ನಾಯ್ಕ್ ಉದ್ಯಮಿಗಳಾದ ಸೂರಜ್ ನಾಯ್ಕ್ ಸೋನಿಯಾ ವಿರುದ್ಧ ನೀಡಿರುವ ಹೇಳಿಕೆಯನ್ನ ಖಂಡಿಸಿ ಕುಮಟಾದ ಖಾಸಗಿ ಹೋಟೆಲ್ನಲ್ಲಿ ಸೂರಜ್ ನಾಯ್ಕ್ ಸೋನಿಯಾ ಅಭಿಮಾನಿ ಬಳಗದ ವತಿಯಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಸೂರಜ್ ನಾಯ್ಕ್ ಸೋನಿ ಅಭಿಮಾನಿ ಬಳಗದ ಸಂತೋಷ್ ನಾಯ್ಕ್ ಮಾತನಾಡಿ, ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ ಪ್ರಶಾಂತ್ ನಾಯ್ಕ್ ರವರು ನಮ್ಮ ಸಮಾಜದವರೇ ಆಗಿದ್ದು ಸೂರಜ್ ನಾಯ್ಕ್ ಸೋನಿ ಅವರ ವಿರುದ್ಧ ಹೇಳಿಕೆ ನೀಡಿರುವುದು ನಮ್ಮ ಸಮಾಜ ಬಾಂಧವರಿಗೆ ಬಹಳ ನೋವನ್ನ ಉಂಟು ಮಾಡಿದೆ. ನಮ್ಮ ಸಮಾಜದಲ್ಲಿ ಒಡಕನ್ನ ಉಂಟು ಮಾಡಬೇಕೆಂದು ಅನಂತಕುಮಾರ್ ಹೆಗಡೆ ಸೇರಿದಂತೆ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳು ನಮ್ಮನ್ನ ಒಡೆದು ಆಳುವ ರೀತಿ ನೀತಿಯನ್ನ ಮಾಡುತ್ತಿದ್ದಾರೆ. ಇದನ್ನ ಅರಿಯದೆ ಪ್ರಶಾಂತ್ ನಾಯ್ಕ್ ರವರು ನೀಡಿರುವ ಹೇಳಿಕೆಯನ್ನ ನಾವು ಖಂಡಿಸುತ್ತೇವೆ ಎಂದರು. ಅಭಿಮಾನಿಗಳಾಗಿ ಮತ್ತು ನಾವು ಅವರ ಸಮಾಜದವರಾಗಿ ನಮಗೆ ತುಂಬ ನೋವನ್ನುಂಟು ಮಾಡಿದೆ. ಯಾಕೆಂತಂದರೆ ಅವರು ಪತ್ರಿಕಾಗೋಷ್ಠಿ ಮಾಡಿದವರು ಸಹ ಅವರು ನಮ್ಮ ಸಮಾಜದವರೇ. ಇಲ್ಲಿ ಏನಾಗ್ತದೆ ಕೇಳಿದ್ರೆ, ನಮ್ಮ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡಬೇಕಂಥೇಳಿ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳು, ಈಗಾಗಲೇ ಎಂ ಪಿ ಅನಂತಕುಮಾರ್ ಹೆಗಡೆ ಇರ್ಬೋದು, ಭಾಳಷ್ಟು ಜನ ನಮ್ಮನ್ನು ಒಡೆದು ಆಳುವ ಒಂದು ರೀತಿ ನೀತಿ ಮಾಡ್ತಾಯಿದ್ದಾರೆ. ಯಾಕೆ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನೆಲ್ಲ ಹೇಳಬೇಕು ಕೇಳಿದ್ರೆ, ನಮಗೆ ಇಲ್ಲಿ ಕುಮಟಾದಲ್ಲಿ ಈಗ ಲೀಡರ್ ಆಗಿದ್ದರು, ನಮ್ಮ ಸಮಾಜಕ್ಕೆ ಒಂದು ಲೀಡರ್ ಆಗಿದ್ದರು ಸೂರಜ್ ನಾಯ್ಕ್ ಸೋನಿ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಇಲ್ಲಿ. ಅಷ್ಟು ದೊಡ್ಡ ಲೀಡರಾಗಿ ಒಂದು ಪಕ್ಷೇತರವಾಗಿ ಒಂದು 22,000 ಓಟ್ ತಗೊಂಡಿದ್ದಾರೆ. 15 ವರ್ಷಗಟ್ಟಲಿ ಬಿ ಜೆ ಪಿಗೆ ದುಡ್ದಿದ್ದಾರೆ. ಮೊನ್ನೆ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಒಂದು ಉದ್ದೇಶದಿಂದ ಅವರು ಸ್ವಲ್ಪ ಬ್ರಹ್ಮ ನಿರಸನ ಆದ್ದು ಹೌದು, ಪಕ್ಷೇತರವಾಗೂ ನಿಂತಿದ್ದಾರೆ. ಅದೆಲ್ಲ ಒಂದು ಅಸಹಾಯಕತೆಯನ್ನು ಅವರು ಮೊದಲೊಂದು 2-3 ದಿವಸ ಮೊದಲು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಕೊಂಡಿದ್ರು. ಅನಂತಕುಮಾರ್ ಹೆಗಡೆಯವರ ವಿರುದ್ಧನೇ ಒಂದು ಸ್ವಲ್ಪ ಮಾತಾಡಿದರು. ಆದರೆ ಅದನ್ನೇ ಇಟ್ಕೊಂಡು ಇವರು ನಮ್ಮ ಸಮಾಜದವರಾದ ವಿಶ್ವನಾಥ್ ನಾಯ್ಕ್ ಮತ್ತು ಪ್ರಶಾಂತ್ ನಾಯ್ಕ್ ಭಾಳಷ್ಟು ಕೀಳಾಗಿ ನಮ್ಮ ಸಮಾಜದ ವಿರುದ್ಧನೇ ಮಾತಾಡಿದೆ. ಅದು ನಮ್ಗೆ ತುಂಬ ಬೇಜಾರಾಗಿದೆ. ಇಲ್ಲಿ ಈ ಸಂದರ್ಭದಲ್ಲಿ ಕತಗಾಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ದೀಪಕ್ ನಾಯ್ಕ್ ಮಾತನಾಡಿ, ನಮ್ಮ ಸಮಾಜದಲ್ಲಿ ಸೂರಜ್ ನಾಯ್ಕ್ ಸೋನಿ ಅವರನ್ನು ಆಶಾ ಕಿರಣವಾಗಿ ಬಿಂಬಿಸುತ್ತಾ ಬಂದಿದ್ದು, ಸೂರಜ್ ನಾಯ್ಕ್ ಸೋನಿ ಅವರನ್ನು ವ್ಯವಸ್ಥಿತವಾಗಿ ತುಳಿಯುವ ಪ್ರಯತ್ನ ಈ ಜಿಲ್ಲೆಯಲ್ಲಿ ನಡೆಯುತ್ತಿದೆ. ಸೂರಜ್ ನಾಯ್ಕ್ ಸೋನಿ ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡುವುದನ್ನು ಮೊದಲು ನಿಲ್ಲಿಸಬೇಕು. ಮುಂಬರುವ ದಿನಗಳಲ್ಲಿ ಇಂತಹ ಪ್ರಯತ್ನ ಮುಂದುವರಿದಲ್ಲಿ ನಮ್ಮದೇ ರೀತಿಯ ಉತ್ತರವನ್ನು ತಾಲೂಕಾ ಬಿಜೆಪಿ ಘಟಕಕ್ಕೆ ನೀಡುತ್ತೇವೆ ಎಂದರು. ಸಮಾಜದಲ್ಲಿ ನಾವು ಸೂರಜ್ ಸೋನಿ ಅವರನ್ನು ಒಂದು ನಾಮಧಾರಿ ಸಮಾಜದ ಒಂದು ಆಶಾ ಕಿರಣವಾಗಿ ಬಿಂಬಿಸ್ತಾ ಇದ್ವಿ ಇಡೀ ಜಿಲ್ಲೆಯಲ್ಲಿ. ಆದರೆ ಸೂರಜ್ ಸೋನಿ ಅವರನ್ನು ವ್ಯವಸ್ಥಿತವಾಗಿ ತುಳಿಯುವಂಥ ಪ್ರಯತ್ನ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಒಬ್ಬ ಬ್ರಾಹ್ಮಣ ಹೋಗಿ ಮುಸ್ಲಿಮನ ಅಪ್ಪುಕೊಂಡ್ರೆ ಅದು ಸೌಹಾರ್ದತೆ. ಅದೇ ಒಂದು ಹಿಂದುಳಿದ ವರ್ಗದವನು ಹೋಗಿ ಮುಸ್ಲಿಮರನ್ನು ಅಪ್ಪುಕೊಂಡ್ರೆ ಅದು ಧರ್ಮದ್ರೋಹ. ಇದು ಈ ಜಿಲ್ಲೆಯಲ್ಲಿ ನಡೀತಿರೋ ವಾತಾವರಣ. ದಯವಿಟ್ಟು ಸೂರಜ್ ಸೋನಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದನ್ನು ಈ ಜಿಲ್ಲೆಯಲ್ಲಿ ನಿಲ್ಲಿಸಿ. ರಾಜಕೀಯ ವೈಯಕ್ತಿಕ ನಮಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧವಿಲ್ಲ. ಆದರೆ ನಾವಿಲ್ಲಿ ಸೇರುವರು ಏನೆಂದರೆ, ನಾವು ಸೂರಜ್ ನಾಯ್ಕ್ ಸೋನಿ ಅವರನ್ನು ಅಭಿಮಾನಿಗಳು, ನಾಮಧಾರಿ ಸಮಾಜದಿಂದ ನಾವು ಸೂರಜ್ ಸೋನಿ ಅವರನ್ನು ಒಂದು ಆಶಾ ಕಿರಣವಾಗಿ ಬಿಂಬಿಸಿದ್ದೀವಿ. ದಯವಿಟ್ಟು ನಮ್ಮ ಒಂದು ಭಾವನೆಗೆ ಧಕ್ಕೆ ತರುವಂಥ ಕೆಲಸ ತಾಲೂಕಾ ಬಿಜೆಪಿಯಿಂದ ಆಗಬಾರ್ದು. ಇನ್ನು ಮುಂದಿನ ದಿನಗಳಲ್ಲಿ ಇದು ಏನಾದರೂ ಮುಂದುವರೆದಲ್ಲಿ ಖಂಡಿತವಾಗಿಯೂ ನಾವು ನಮ್ಮದೇ ರೀತಿಯಲ್ಲಿ ನಾವು ಉತ್ತರ ಕೊಟ್ಟೇ ಕೊಡ್ತೇವೆ. ತಾಲೂಕಾ ಬಿಜೆಪಿ ಅವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಒಂದು ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಕುಮಟಾ ಎಪಿಎಂಸಿಯ ನಿರ್ದೇಶಕರಾದ ಸುಬ್ಬಯ್ಯ ನಾಯ್ಕ್, ಕೇಶವ್ ನಾಯ್ಕ್, ಶಂಭು ನಾಯ್ಕ್ ಸೇರಿದಂತೆ ಅನೇಕ ನಾಮದಾರಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.